He is such a nut. No one to match him. நீவ் யாரோ இல்லை ஏன் நடித்தும் நனுக்கு தில்ல சில்குத்தினே ஆதிர் இப்பதடரா இப்பதடரா இங்கே பார் என்ன பார் ಮಹಾನಟಿ ರಾಷ್ಟ್ರ ಪ್ರಶಸ್ತಿ ವಿಜೇತರಾದ ಸೌತ್ನ ಖ್ಯಾತ ನಟಿ ಕೀರ್ತಿ ಸುರೇಶ್ ಸದ್ಯ ಟಾಲಿವುಡ್ ಕಾಲಿವುಡ್ ಇಂಡಸ್ಟ್ರಿಯಲ್ಲಿ ಬ್ಯುಸಿ ಇದ್ದು ಟಾಪ್ ನಟಿಯರ ಪೈಕಿ ಒಬ್ಬರಾಗಿದ್ದಾರೆ. ಇಂದು ಕೀರ್ತಿ ಸುರೇಶ್ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮ. ಈ ಹಿನ್ನೆಲೆ ಖ್ಯಾತ ನಿರ್ಮಾಣ ಸಂಸ್ಥೆ ಹೊಂಬಾಳೆ ಫಿಲ್ಮ್ಸ್ ಕೀರ್ತಿ ಸುರೇಶ್ ಅವರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ತ್ಡೇಗೆ ವಿಶ್ ಮಾಡಿರೋದು ಇದೀಗ ಹೊಸ ಕುತೂಹಲ ಕೆರಳಿಸಿದೆ. ಹೊಂಬಾಳೆ ಫಿಲ್ಮ್ಸ್ ಏನೇ ಅಪ್ಡೇಟ್ ನೀಡೋಕ್ಕೂ ಮುಂಚೆ ಒಂದು ಸುಳಿವು ಬಿಟ್ಟುಕೊಡುತ್ತೆ. ಅಂತೆಯೇ ಇದೀಗ ಕೀರ್ತಿಗೆ ವಿಶ್ ಮಾಡೋ ಮೂಲಕ ತಮ್ಮ ನಿರ್ಮಾಣದ ಸಿನಿಮಾದಲ್ಲಿ ಕೀರ್ತಿ ಕಾಣಿಸಿಕೊಳ್ಳುವ ಸುಳಿವು ನೀಡಿದ್ದಾರೆ. ಆದರೆ ಪ್ರಶ್ನೆ, ಕೀರ್ತಿ ಯಾವ ಸಿನಿಮಾದಲ್ಲಿ ಯಾವ ನಾಯಕನ ಜೊತೆಗೆ ನಟಿಸಲಿದ್ದಾರೆ ಎಂಬುದು. ಇತ್ತೀಚೆಗೆ ಹೊಂಬಾಳೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಘೋಷಣೆ ಮಾಡಿದೆ. ಫಹಾದ್ ಪವನ್ ಕುಮಾರ್ ಕಾಂಬಿನೇಷನ್ನ ಧೂಮಂ, ಪೃಥ್ವಿ ಸುಕುಮಾರ್ ಟೈಸನ್ ಅಥವಾ ಸುಧಾ ಕೊಂಗರ ಅವರ ನಿರ್ದೇಶನದ ಸಿನಿಮಾಗಳಿವೆ. ಈ ಸಿನಿಮಾಗಳ ಪೈಕಿ ಯಾವುದರಲ್ಲಿ ಮಹಾನಟಿ ನಟಿಸಬಹುದು ಎಂಬೆಲ್ಲ ಚರ್ಚೆಗಳು ಆರಂಭವಾಗಿದೆ. ಹಾಗೆ ನೋಡೋದಾದರೆ ಇತ್ತೀಚೆಗೆ ಹೊಂಬಾಳೆ ಫಿಲ್ಮ್ಸ್ ಕಾರ್ಯಕಾರಿ ನಿರ್ಮಾಪಕರಾದ ಕಾರ್ತಿಕ್ ಗೌಡ ಅವರು ಕಿಚ್ಚ ಸುದೀಪ್ ಜೊತೆಗೊಂದು ಫೋಟೋ ಹಂಚಿಕೊಂಡು ಹೊಸ ಜರ್ನಿಯ ಆರಂಭ ಎಂದು ಬರೆದುಕೊಂಡಿದ್ರು. ಆ ಮೂಲಕ ಕಿಚ್ಚ ಸುದೀಪ್ ಅವರು ಹೊಂಬಾಳೆ ಫಿಲ್ಮ್ಸ್ ಜೊತೆಗೆ ಸಿನಿಮಾ ಮಾಡೋದು ಪಕ್ಕಾ ಅಂತಲೇ ಚರ್ಚೆಗಳಾಗ್ತಾ ಇದ್ದು, ಈ ಸಿನಿಮಾಗೂ ಕೀರ್ತಿ ಸುರೇಶ್ ನಾಯಕಿಯಾದರೆ ಅಚ್ಚರಿ ಪಡಬೇಕಾಗಿಲ್ಲ ಎನ್ನುತ್ತಿದ್ದಾರೆ ಫ್ಯಾನ್ಸ್. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನೀವು ಇದುವರೆಗೂ ಕೋಟೆನ್ ಕ್ರಿಯೇಷನ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫಿಲ್ಮ್ ರಿಲೇಟೆಡ್ ಎಲ್ಲ ಲೇಟೆಸ್ಟ್ ನ್ಯೂಸ್ ಈ ಚಾನಲ್ನಲ್ಲಿ ಹಾಕ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.